ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಕಮ್ಯುನಿಟಿ ಹೆಲ್ಪರ್ಸ್ ಬಗ್ಗೆ ನೋಡೋಣ. ಬನ್ನಿ, ಮಕ್ಕಳಿಗೆ ಕಮ್ಯುನಿಟಿ ಹೆಲ್ಪರ್ಸ್ನ ಬಗ್ಗೆ ಹೇಗೆ ಹೇಳ್ಕೊಡೋದು, ಇನ್ಕ್ಲೂಡಿಂಗ್ ಇಲ್ಲಿ ನಾನು ನರ್ಸರಿಯಿಂದ ಯು ಕೆ ಜಿ ಎಲ್ಲ ಮಕ್ಕಳಿಗೂ ವೆರೈಟಿಯಾಗಿ ನಾವು ಹೇಗೆ ಹೇಳ್ಕೊಡ್ಬೋದು ಅನ್ನೋದನ್ನು ನೋಡೋಣ. ಬನ್ನಿ, ಫಸ್ಟ್ ಮೆಥಡ್, ಮಗುಗೆ ಕಮ್ಯುನಿಟಿ ಹೆಲ್ಪರ್ಸ್ ಯಾರು ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಸೊ ಇದು ನವನೀತ್ ಅವರ ಬುಕ್ಕು, ಖಂಡಿತ ಇದನ್ನು ನಾನು ಪರ್ಚೇಸ್ ಮಾಡಿರೋದು, ಸ್ಪಾನ್ಸರ್ಡ್ ವಿಡಿಯೋ ಖಂಡಿತ ಅಲ್ಲ. ಸೊ 30 ರುಪೀಸ್ ಈ ಬುಕ್ಕು ಅಷ್ಟೇ. ಸೊ ಈ ಬುಕ್ಕು ಡ್ರೈ ಎರೇಸ್ ಬುಕ್ಕು. ಈ ಥರ ಬುಕ್ಕಲ್ಲಿ ಮಗುಗೆ ಏನು ಮಾಡ್ಬೋದು, ಫಸ್ಟ್ ಮೆಥಡಲ್ಲಿ ಜಸ್ಟ್ ಪಿಕ್ಚರ್ಸ್ನ ತೋರಿಸ್ತಾ ಇವರು ಇಂಥದ್ದು, ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ಜಸ್ಟ್ ಮೊದಲು ಹೇಳ್ತಾ ಹೋಗೋದು, ಯಾರ್ಯಾರು ಅನ್ನೋದನ್ನು ಮೊದಲು ಹೇಳಬೇಕು. ಸೊ ಈಗ ನರ್ಸ್, ಡಾಕ್ಟರ್, ಡೆಂಟಿಸ್ಟ್, ವೆಟರ್ನಿಟಿ, ಪೊಲೀಸ್, ನ್ಯೂಸ್ ರಿಪೋರ್ಟರ್, ಫೈರ್ ಫೈಟರ್. ಸೊ ಈ ಥರ ಮೊದಲು ಓದ್ತಾ ಮಗುಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಜಸ್ಟ್ ನಾವು ಇಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಇಲ್ಲ, ಯಾರು ಅನ್ನೋದನ್ನು ಫಸ್ಟ್ ಮಗುಗೆ ಹೇಳ್ತಾ ಹೋಗಿ. ಅವ್ರು ಯಾರು ಅನ್ನೋದು ಗೊತ್ತಾದ ತಕ್ಷಣ, ಈಗ ಪ್ಲಂಬರ್, ಪ್ಲಂಬರ್ ಅನ್ನೋದು ಪದ ಅವ್ರಿಗೆ ಮೊದಲು ಗೊತ್ತಾಗಬೇಕು. ಆ ಪ್ಲಂಬರ್ ಅನ್ನೋ ಪದ ಗೊತ್ತಾದ್ಮೇಲೆ ನೆಕ್ಸ್ಟು ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ಮಗುಗೆ ಡೌಟ್ ಬರುತ್ತೆ. ಪ್ಲಂಬರ ಏನು ಮಾಡ್ತಾರಮ್ಮ ಅಂತ ಮಗು ನೆಕ್ಸ್ಟ್ ಕ್ವಶನ್ ಕೇಳುತ್ತೆ. ಸೊ ಆ ಥರ ಕೇಳೋ ಸ್ಥಿತಿ ಬರುತ್ತಲ್ಲ, ಅದು ಸೆಕೆಂಡ್ ಸ್ಟೆಪ್. ಆವಾಗ ಅವ್ರು ಏನು ವರ್ಕ್ ಮಾಡ್ತಾರೆ, ಅವ್ರು ನಮಗೆ ಹೇಗೆ ಹೆಲ್ಪ್ ಮಾಡ್ತಾರೆ, ಯಾಕೆ ಅವ್ರು ನಮಗೆ ಹೆಲ್ಪರ್ಸ್, ಇವರೆಲ್ಲ ಏನಕ್ಕೆ ಹೆಲ್ಪರ್ಸ್ ಅನ್ನೋದನ್ನು ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಇದಿಷ್ಟು ಫಸ್ಟು ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಬರೋದು ಅವ್ರಿಗೆ ಇದನ್ನು ಸ್ಪೆಲ್ಲಿಂಗ್ಗಳನ್ನು ಕಲಿಸ್ಬೇಕಾಗತ್ತೆ. ಸೊ ಇನ್ನು ಎಲ್ ಯು ಕೆ ಜಿಗೆಲ್ಲ ಹೋದರೆ ಮಗುಗೆ ಸ್ಪೆಲ್ಲಿಂಗ್ಸು ಎಲ್ಲದ್ರದ್ದು ಕೇಳೇ ಕೇಳ್ತಾರೆ. ಸೊ ಆ ಟೈಮಲ್ಲಿ ಮಗುಗೆ ಸ್ಪೆಲ್ಲಿಂಗ್ಸ್ಗಳನ್ನು ಕಲಿಸ್ತಾ ಹೋಗಬೇಕು. ಸೊ ಅದಲ್ಲದೇ ವರ್ಕ್ಶೀಟ್ಗಳನ್ನು ರೆಡಿ ಮಾಡ್ಬೋದು. ನಿಮ್ಮ ಹತ್ರ ಈ ಥರ ಬುಕ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬುಕ್ ಇಲ್ಲ ಅಂದವರು ಈ ಥರ ಚಾರ್ಟ್ಗಳು ನಿಮಗೆ ಆರಾಮಾಗಿ ಸಿಗುತ್ತೆ, 5 ರೂಪಾಯಿ ಅಥವಾ 3 ರೂಪಾಯಿ ಎಲ್ಲ ಸಿಗುತ್ತೆ. ಆ ಚಾರ್ಟ್ನ ತೊಗೊಂಡು ಬಂದು ಈ ಥರ ಕಟ್ ಮಾಡಿ ನೀವು ಅಂಟಿಸ್ಕೋಬಹುದು, ಇಲ್ಲ ಚಾರ್ಟ್ನ ಇಟ್ಕೊಳ್ತೀವಿ ಅಂದರೆ ಚಾರ್ಟ್ನೂ ಸಹ ಯೂಸ್ ಮಾಡಬಹುದು. ಸೊ ಇದು ಒಂದು ಮೆಥಡ್ಗೆ, ಫಸ್ಟ್ ಮೆಥಡ್ಗೆ ಒಂದು ನೀವು ಬುಕ್ ಅಥವಾ ಚಾರ್ಟ್ನ ಇಟ್ಕೊಂಡು ಅದು ಯಾರು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಿ. ಸೆಕೆಂಡ್ ಒಂದು ಅವ್ರಿಗೆ ಅವ್ರು ಏನು ವರ್ಕ್ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಥರ್ಡ್ ಮೆಥಡಲ್ಲಿ ಅವರು ಇದರ ಸ್ಪೆಲ್ಲಿಂಗ್ಗಳನ್ನು ಕಲಿತಾ ಹೋಗ್ತಾರೆ. ಸೊ ಇದು ಒಂದಿಷ್ಟು ಮೆಥಡ್ಗಳಾಯಿತು. ಇದ್ರ ಕಲಿಸೋದ್ರ ಜೊತೆಗೆ ವರ್ಕ್ಶೀಟ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಸೊ ನಾನು ಜಸ್ಟ್ ಕೆಲವೊಂದು ಎಕ್ಸಾಂಪಲ್ಗಳನ್ನು ತೋರಿಸ್ತೀನಿ, ಪೂರ್ತಿ ನಾನಿಲ್ಲಿ ನಿಮಗೆ ತೋರ್ಸೋಕ್ಕೆ ಆಗಿಲ್ಲ. ಈ ಥರದ್ದು ನೀವು ತುಂಬ ವೆರೈಟಿನ ಖಂಡಿತ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇದು ಸ್ವಲ್ಪ ದೊಡ್ಡ ಮಕ್ಕಳಿಗೆ, ಓದೋಂಥವ್ರಿಗೆ ಇದು ಚೆನ್ನಾಗಿರುತ್ತೆ. ಅಂದರೆ ಯು ಕೆ ಜಿ ಲೆವೆಲ್ಗೆ ಇದು ಓಕೆ, ಇಲ್ಲ ನೀವು ತುಂಬ ಮಗು ಚಿಕ್ಕವರಿದ್ದಾರೆ ಅಂದರೆ, ಅಂದರೆ ಈಗ ಎಲ್ ಕೆ ಜಿ ಮಗು ಇದೆ ಅಂದರೆ ನೀವೇನು ಮಾಡ್ಬೋದು, ಇದನ್ನು ಜಸ್ಟ್ ಓದಿ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ನೀವೇ ಹೇಳಬೇಕಾಗತ್ತೆ. ಇಲ್ಲಿ ಮಗು ಓದೋಷ್ಟು ಇನ್ನೂ ಮೆಚೂರ್ ಆಗಿರಲ್ಲ, ಅಷ್ಟು ದೊಡ್ಡ ಮಕ್ಕಳು ಆಗಿರಲ್ಲ. ಸೊ ಇಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಏನು ಅಂದರೆ, ಇಲ್ಲಿ ಕೆಳಗಡೆ ಒಂದಿಷ್ಟು ಪದಗಳನ್ನು ಕೊಟ್ಟಿರುತ್ತೆ. ಯಾರು ಏನು ಕೆಲಸ ಮಾಡ್ತಾರೆ, ಈಗ ಆ ಟೀಚರ್ ಹೆಲ್ಪ್ ಅಷ್ಟು ಏನಕ್ಕೆ, ಟೀಚರ್ ಏನು ಹೆಲ್ಪ್ ಮಾಡ್ತಾರೆ, ನ್ಯೂ ಥಿಂಗ್ಸ್ ಇನ್ ಸ್ಕೂಲ್, ಏನು ನ್ಯೂ ಥಿಂಗ್ಸ್ ಏನು ಮಾಡ್ತೀವಿ ನಾವು, ಲರ್ನ್ ಮಾಡ್ತೀವಿ. ನೆಕ್ಸ್ಟ್ ಆ ಶೆಫ್ ಏನು ಮಾಡ್ತಾನೆ, ಶೆಫ್ ಫುಡ್ನ ರೆಸ್ಟೋರೆಂಟಲ್ಲಿ ಏನು ಮಾಡ್ತಾನೆ, ಕುಕ್ ಮಾಡ್ತಾನೆ. ಸೊ ಆ ಶೆಫ್ ಕುಕ್ಸ್ ಫುಡ್ ಇನ್ ಅ ರೆಸ್ಟೋರೆಂಟ್. ಸೊ ಈ ಥರ ಯಾರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಹೇಳ್ಕೊಡ್ಬೋದು. ಸೊ ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಬರೋಂಥದ್ದು. ಸೊ ಸೆಕೆಂಡ್ ಸ್ಟೆಪ್ಗೆ ನೀವು ಈ ಥರ ರೆಡಿ ಮಾಡಿ ಇಟ್ಕೋಬೋದು, ಇದು ಒಂದು ಮೆಥಡ್. ಸೊ ಇನ್ನೂ ಒಂದು ಮೆಥಡ್ ಏನು ಮಾಡ್ಬೋದು ಅಂದರೆ, ಸಿಂಪಲ್ಲಾಗಿ ಇದು ಹೂ ಐ ಆಮ್, ಯಾರು ನಾನು ಅನ್ನೋದನ್ನು ಮಗು ಹೇಳಬೇಕು. ಐ ಟೀಚ್ ಸ್ಟೂಡೆಂಟ್ಸ್, ನಾನು ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತೀನಿ, ಯಾರು. ಈ ಥರ ಇಮೇಜಸ್ನ ನೀವು ಕಟ್ ಮಾಡಿ ಇಟ್ಕೋಬೋದು, ಇದು ನೇಮ್ಗಳನ್ನು ತೆಗೀರಿ. ಸೊ ತೆಗೆದಿಟ್ಟು ಇಲ್ಲಿ ಈ ಥರ ಒಂದಿಷ್ಟು ಮಗುಗೆ ಕೊಡಬೇಕು. ಸೊ ಮಗು ಇದರಲ್ಲಿ ಹುಡುಕ್ಬೇಕು, ಯಾರು ಇಲ್ಲಿ, ಹೂ ಇಸ್ ದಿಸ್ ಅನ್ನೋದನ್ನು ಮಗು ಹುಡುಕ್ಬೇಕು ಅದರಲ್ಲಿ. ಸೊ ಐ ಟೀಚ್ ಸ್ಟೂಡೆಂಟ್ಸ್, ನಾನು ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತೀನಿ, ಯಾರು ನಾನು. ಸೊ ಮಗು ಇಲ್ಲೆಲ್ಲ ಹುಡುಕುತ್ತೆ, ಆಮೇಲೆ ಗೊತ್ತಾಗುತ್ತೆ. ಸೊ ಇಟ್ಸ್ ಅ ಟೀಚರ್. ಸೊ ಮಗು ಅಲ್ಲಿ ಆ ಇಮೇಜ್ನ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಐ ಪುಟ್ ಅಪ್ ಫೈರ್ ಆಫ್, ಫೈರ್ನ ಆಫ್ ಮಾಡ್ತೀನಿ, ಯಾರು ನಾನು.
ಸೊ ಫೈರ್ ಅಂದ ತಕ್ಷಣ ಮಗು ಹುಡುಕುತ್ತೆ ಫೈರ್ ಮ್ಯಾನ್ ಎಲ್ಲಿದ್ದಾನೆ. ಸೊ ಫೈರ್ ಫೈಟರ್. ಐ ಹೆಲ್ಪ್ ಅವರ್ ನೈಬರ್ಸ್ ಟು ನೈಬರ್ಹುಡ್ ಸೇಫ್. ನಾನು ನೈಬರ್ಹುಡ್ನ ಸೇಫ್ ಆಗಿಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಯಾರು? ಸೊ ಆರ್ಮಿ. ಆರ್ಮಿ ಎಲ್ಲಿದೆ ಅಂತ ಮಗು ನೋಡುತ್ತೆ, ಅಲ್ಲಿ ಆರ್ಮಿ ಇರುತ್ತೆ. ಆರ್ ಈವನ್ ಪೊಲೀಸು ಆಗುತ್ತೆ. ಐ ಫೈಟ್ ಫಾರ್ ಮೈ ಕಂಟ್ರಿ. ಸೊ ದಿಸ್ ಇಸ್ ಆರ್ಮಿ. ಆರ್ಮಿ ಯಾರು ಅನ್ನೋದನ್ನ ನೋಡಬೇಕು. ಈ ಥರ ಒಂದೊಂದಾಗಿ ಮಗು ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೀವು ಮ್ಯಾಚ್ ಮಾಡ್ತೀನಿ ಅಂದರೆ ಕಂಪ್ಲೀಟ್ ಎಲ್ಲ ಫೈರ್ ಫೈಟರ್ದು ಇದೇ ಥರ ಅವ್ರು ಏನೇನು ಕೆಲಸ ಮಾಡ್ತಾರೆ ಅಂತ. ಸೊ ಇಲ್ಲಿದೆ ಅದೇ ಕೆಲಸನ ಇಲ್ಲಿ ನೀವು ಹೂ ಐ ಆಮ್ ಅನ್ನೋ ಕ್ವಶನ್ ಫಾರ್ಮ್ಯಾಟ್ ಅಲ್ಲಿ ಮಾಡಿ ಮಗುಗೆ ಹೇಳ್ಕೊಡ್ಬೋದು. ಇದಲ್ದೇನೆ ಇನ್ನೂ ಒಂದು ಮಾಡ್ಬೋದು. ಸೊ ಈಗ ಇದು ಪೊಲೀಸ್ ಮ್ಯಾನ್ದು. ಪೊಲೀಸ್ ಮ್ಯಾನ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ನಿಮ್ಗೆ ಇಮೇಜಸ್ಗಳು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ಸಿಗುತ್ತೆ. ಯಾವುದೇ ನಿಮ್ಗೆ ಕಮ್ಯುನಿಟಿ ಹೆಲ್ಪರ್ಸ್ ಬೇಕು ಅಂದ್ರೂ, ಈಗ ಫೈರ್ ಮ್ಯಾನ್ ಅಂತ ನೀವು ಕೊಟ್ರೆ, ಫೈರ್ ಫೈಟರ್ ಅಂತ ಕೊಟ್ರೆ ಅವ್ರು ಏನೇನು ಯೂಸ್ ಮಾಡ್ತಾರೆ, ಈಗ ಲ್ಯಾಡರ್ ಆಗಿರ್ಬೋದು, ಹೋಲ್ಸ್ ಆಗಿರ್ಬೋದು, ಇವೆಲ್ಲಾನು ನಿಮ್ಗೆ ಇಮೇಜಸ್ ಗೂಗಲ್ ಅಲ್ಲಿ ಸಿಗುತ್ತೆ. ಸೊ ಅದನ್ನ ನಾವು ಯೂಸ್ ಮಾಡಿಕೊಂಡು ಮಗುಗೆ ಕ್ರಿಯೇಟಿವ್ ಆಗಿನೂ ಮಾಡ್ಬೋದು. ಒಂದು ಎಕ್ಸಾಂಪಲ್ ಮಾತ್ರ ನಾನು ಇಲ್ಲಿ ತೋರಿಸಿರೋಂಥದ್ದು. ಸೊ ಪೊಲೀಸ್ ಮ್ಯಾನ್, ಪೊಲೀಸ್ ಮ್ಯಾನ್ದು ಮಗು ಹುಡುಕಿ ಏನ್ ಮಾಡಬೇಕು, ಒಂದು ಈಗ ಪೊಲೀಸ್ ಮ್ಯಾನ್ ಅದ್ರ ಪಿಕ್ಚರ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಜೊತೆಗೆ ಇಲ್ಲೊಂದು ಕಾರ್ ಇರುತ್ತೆ, ಪೊಲೀಸ್ ಹತ್ರ ಸಾಮಾನ್ಯ ಕಾರ್ ಇರುತ್ತೆ. ಸೊ ಆ ಕಾರ್ನ ಇಲ್ಲಿ ಡ್ರಾ ಮಾಡಿದೆ, ಅದಕ್ಕೆ ಮಗು ಕಲರ್ ಮಾಡಬೇಕು. ನೆಕ್ಸ್ಟ್ ಪೊಲೀಸ್ ಮ್ಯಾನ್ ಅನ್ನ ಸ್ಪೆಲ್ಲಿಂಗ್ನ ಮಗು ಕಲಿಬೇಕಲ್ಲ, ಹಾಗಾಗಿ ಅದ್ರ ಮೇಲೆ ಟ್ರೇಸ್ ಮಾಡಬೇಕಾಗತ್ತೆ. ಇನ್ನ ಪೊಲೀಸ್ ಹತ್ರ ಯಾವ್ಯಾವ ವಸ್ತುಗಳಿರುತ್ತೆ ಅದಕ್ಕೆ ಮಾತ್ರ ಕಲರ್ ಮಾಡಬೇಕು. ಸೊ ಗನ್ ಇರುತ್ತೆ. ನನ್ನ ಡ್ರಾಯಿಂಗ್ ತುಂಬಾ ಖರಾಬ್ ಆಗಿದೆ, ದಯವಿಟ್ಟು ಅದ್ರ ಬಗ್ಗೆ ಯಾರು ಏನು ಅನ್ಕೋಬೇಡಿ. ಸೊ ಗನ್ ಇರುತ್ತೆ, ಹ್ಯಾಟ್ ನ ಯೂಸ್ ಮಾಡ್ತಾರೆ, ಆಮೇಲೆ ಲೋಗೋ ಇರುತ್ತೆ, ಜೊತೆಗೆ ಇದಿಷ್ಟು ಕೋನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಇದು ಪೊಲೀಸ್ ಹತ್ರ ಇರೋಂಥದ್ದು. 1, 2, 3, 4 ಥಿಂಗ್ಸ್ ಅದನ್ನ ಮಾತ್ರ ಮಗು ಕಲರ್ ಮಾಡಬೇಕು. ಇನ್ನು ಇದು ಡಾಕ್ಟರ್ ಹತ್ರ ಇರುತ್ತೆ, ಇದು ಕಾರ್ಪೆಂಟರ್ಸ್ ಗಳ ಹತ್ರ ಇರುತ್ತೆ ಹ್ಯಾಮರ್ ತರದು, ಇನ್ನು ಇದು ಪೋಸ್ಟ್ಮ್ಯಾನ್, ಹಾಗಾಗಿ ಅದ್ಯಾವುದು ಇದರಲ್ಲಿ ಬರೋದಿಲ್ಲ. ಈ ತರ ಬೇರೆ ಬೇರೆ ಮಿಕ್ಸ್ ಮಾಡಿ ಮಾಡಿ ನಾವು ತುಂಬಾ ವೆರೈಟಿಲಿ ಕೊಡಬಹುದು. ನಮ್ಮ ಮಗುಗೆ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ. ಈಗ ಎಲ್ ಕೆ ಜಿಯಲ್ಲಿ ಸಾಮಾನ್ಯವಾಗಿ ಅವರ್ ಹೆಲ್ಪರ್ಸ್ನ 5-6 ಹೆಲ್ಪರ್ಸ್ ಬಗ್ಗೆ ಹೇಳ್ಕೊಟ್ರೆ ಸಾಕಾಗತ್ತೆ. ಇನ್ನು ನೀವು ಪ್ರೀ ಕೆ ಜಿಯಲ್ಲಿ ಒಂದಿಬ್ರು ಮೂರು ಜನದ ಬಗ್ಗೆ ಹೇಳ್ಕೊಡ್ತಾರೆ. ಸೊ ನೆಕ್ಸ್ಟ್ 6 ಜನ ಆಗಿರುತ್ತೆ. ಇನ್ನು ಯು ಕೆ ಜಿ ಬರೋದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈ ತರ ಮಗುಗೆ ಒಂದೇ ಸಮನೆ ಇಷ್ಟು ಜನನ್ನು ಹೇಳ್ಕೊಡ್ಬೇಕು ಅಂತ ಖಂಡಿತ ಇಲ್ಲ. ನಾನಿಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಅಷ್ಟೇ ಬಿಟ್ರೆ, ಇದೇ ಲಿಸ್ಟ್ನ ಪೂರ್ತಿ ನೀವು ಪ್ರೀ ಕೆ ಜಿಲೇ ಹೇಳ್ಕೊಡ್ಬೇಕು ಅಥವಾ ಎಲ್ ಕೆ ಜಿಲೇ ಇಷ್ಟು ಹೇಳ್ಕೊಡ್ಬೇಕು ಅಂತ ಇಲ್ಲ. ಇಷ್ಟು ಜನ ಇದ್ದಾರೆ. ಸೊ ಇದರಲ್ಲಿ ನೀವು ನಿಮ್ಮ ಮಗುನ ಕೆಪಾಸಿಟಿ ನೋಡಿಕೊಂಡು ಅದನ್ನ ಹೇಳ್ಕೊಡ್ತಾ ಹೋಗ್ಬೋದು. ಸೊ ಫಸ್ಟು ಪ್ರೀ ಕೆ ಜಿಲಿ ಇದ್ದಾಗ 3-4 ಜನದ ಬಗ್ಗೆ, ಯಾರು ಆರಾಮಾಗಿ ಬೇಕರ್ಸ್ ಗೀಕರ್ಸ್ ಎಲ್ಲ ಮಕ್ಳಿಗೆ ಅಷ್ಟು ಗೊತ್ತಾಗಲ್ಲ, ಮೆಕ್ಯಾನಿಕ್ ಅಂದ್ರೆ ಏನು ಗೊತ್ತಾಗಲ್ಲ, ಪ್ಲಂಬರ್ ಇವೆಲ್ಲ ಚಿಕ್ಕ ಮಗುಗೆ ಅಂದ್ರೆ ಪ್ರೀ ಕೆ ಜಿ ಮಗುಗೆ ಗೊತ್ತಾಗೋದಿಲ್ಲ, ಅಥವಾ ಕಾರ್ಪೆಂಟರ್ಸ್ ಅಂದ್ರೂ ಆ ಮಗುಗೆ ಗೊತ್ತಾಗೋದಿಲ್ಲ. ಅವ್ರಿಗೆ ಮೇಯ್ನ್ ಆಗಿ ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗೋರು ಅಂದ್ರೆ ಫೈರ್ ಫೈಟರ್ಸ್, ಪೊಲೀಸ್ ಮ್ಯಾನ್ಗಳು, ಅವ್ರುಗಳೆಲ್ಲಾರು ಸಾಮಾನ್ಯ ಟಿವಿಗಳಲ್ಲಿ ಕಾರ್ಟೂನ್ಗಳಲ್ಲಿ ನೋಡಿರ್ತಾರೆ, ಹಾಗಾಗಿ ಅಂಥವ್ರು ತುಂಬಾ ಚೆನ್ನಾಗಿ ಗೊತ್ತಿರ್ತಾರೆ. ಆ ಥರದ್ದನ್ನ ಮೊದಲು ಹೇಳ್ಕೊಡಿ. ಇನ್ನು ಎಲ್ ಕೆ ಜಿ ಯು ಕೆ ಜಿಗೆ ಬಂದಾಗ ಸ್ವಲ್ಪ ಕಷ್ಟದ್ದನ್ನೆಲ್ಲ, ಆರ್ಮಿ ಆಗಿರ್ಬೋದು, ಲೈಬ್ರರಿಯನ್ನು, ಲೈಬ್ರರಿ ಅಂದ್ರೇನೆ ಮಕ್ಳಿಗೆ ಗೊತ್ತಿರಲ್ಲ, ಇನ್ ಲೈಬ್ರರಿಯನ್ ಅಂದ್ರೆ ಯಾವ ಮಗು ಗೊತ್ತಾಗುತ್ತೆ ಅಂಥದ್ದನ್ನೆಲ್ಲ ಯು ಕೆ ಜಿಗೆ ಬಂದಾಗ ಖಂಡಿತ ಹೇಳ್ಕೊಡ್ಬೋದು. ಸೊ ನಿಮ್ಮ ಮಗುವಿನ ಕೆಪಾಸಿಟಿನ ನೋಡಿಕೊಂಡು ನೀವು ಇದರಲ್ಲಿ ಯಾವ್ಯಾವ್ದನ್ನ ಯಾವಾಗ ಯಾವಾಗ ಹೇಳ್ಕೊಡ್ಬೋದು ಅನ್ನೋದನ್ನ ನೋಡಿಕೊಂಡು ಹೇಳ್ಕೊಡ್ಬೋದು. ಸೊ ಇದಿಷ್ಟು ಕಮ್ಯುನಿಟಿ ಹೆಲ್ಪರ್ಸ್ ಅಥವಾ ಅವರ್ ಹೆಲ್ಪರ್ಸ್.